ಹಾಯ್ ಫ್ರೆಂಡ್ಸ್, ನಾನು ಟೂಗೋಟೆ ಕನ್ನಡದಿಂದ ಮಾತಾಡ್ತೇನೆ. ನಿಮಗೆ ಕ್ರೆಡಿಟ್ ಪೀರಿಯಡ್ ಹೇಗೆ ಸೆಟ್ ಮಾಡೋದು, ಪರ್ಟಿಕ್ಯುಲರ್ ಡೇಟಾರ್ಗೆ ನೀವು ಕ್ರೆಡಿಟ್ ಪೀರಿಯಡ್ ಸೆಟ್ ಮಾಡ್ತೀರಿ. ಆ್ಯಕ್ಚುಲಿ ನಾವು ಸೇಲ್ ಮಾಡಬೇಕಾದ್ರೆ ಕ್ರೆಡಿಟ್ ಪೀರಿಯಡ್ ಅಂತ ಕೊಡ್ತೀವಿ ಒಂದಷ್ಟು ಡೇಟು, ಮತ್ತು ಕ್ರೆಡಿಟ್ ಅಮೌಂಟ್ ಅಂತ, ಇಷ್ಟು ಅಮೌಂಟ್ ಆದ ತಕ್ಷಣ ಅವ್ರಿಗೆ ಎಂಟ್ರಿ ಹೋಗೋಲ್ಲ ಆ್ಯಕ್ಚುಲಿ, ಯಾಕಂದರೆ ಅವ್ರ ಬ್ಯಾಲೆನ್ಸ್ ಇಷ್ಟಿದೆ ಅಂತ. ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂತ, ಫಾರ್ ಎಕ್ಸಾಂಪಲ್ ನಾನು ಆಲ್ಟರ್ ಮಾಡ್ಕೊತೀನಿ ಲೆಡ್ಜರ್ಗೆ ಹೋಗಿ. ರಾಜು ಕ್ರೆಡಿಟರ್ಸ್ ಅನ್ನೋರಿಗೆ ನಾನು ಸಾರಿ ರಾಜು ಕ್ರೆಡಿಟರ್ಸ್ ಅಲ್ಲ, ಡೇಟಾಸ್ಗೆ ಹೋಗೋಣ. ಸಾರಿ, ಬ್ಯಾಕ್ ಫಾರ್ ಎಕ್ಸಾಂಪಲ್ ರವಿ ಡೇಟಾರ್ಸ್ ಅನ್ನೋರಿಗೆ, ಹೋಗ್ತೀವಿ. ಇಲ್ಲಿ ಮೈಂಟೈನ್ ಬಿಲ್ ಬೈ ಡೀಟೇಲ್ಸ್ ಅಂತ ಇರುತ್ತೆ. ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ಅಂತ ಇರುತ್ತೆ. ಕ್ರೆಡಿಟ್ ಪೀರಿಯಡ್ ನೀವು ಸೆಟ್ ಮಾಡ್ಕೊಬೋದು, 30 ಡೇಸ್ ಆಗಲಿ. ನಿಮಗೆ ಒಂದು ಪಾಪಪ್ ಮೆಸೇಜ್ ಇರುತ್ತೆ, ಇವ್ರು 30 ಡೇಸ್ ಪೀರಿಯಡ್ ಆಗೋಗಿದೆ, ಡ್ಯೂ ಇದೆ ಇವ್ರದ್ದು, ಇಷ್ಟು ಇಷ್ಟು ಅಮೌಂಟ್ ಅಂತ ನಿಮ್ಗೆ ತೋರಿಸುತ್ತೆ 30 ಡೇಸ್ ಪೀರಿಯಡ್ ಆಗೋಗಿದೆ. ಫಾರ್ ಎಕ್ಸಾಂಪಲ್ 15 ಡೇಸು ನೀವು ನೋಡ್ಬೋದು. ಚೆಕ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ದಿ, ನೀವು ವೋಚರ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮಗೆ ಡೇಟ್ ತೋರಿಸ್ಬೇಕಾ, ಇಷ್ಟು ಡೇಟ್ಸ್, ಇಷ್ಟು ಈ ಡೇಟ್ದು ಈ ಬಿಲ್ ಪೆಂಡಿಂಗ್ ಇದೆ ಅಂತ ನಿಮಗೆ ತೋರಿಸ್ಬೇಕಾ, ಅದು ನೇಮ್ ನೀವು ವೋಚರಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಅಂತ ಕೇಳ್ತೀನಿ. ನೀವು ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಬರೀ 30 ಡೇಸ್ ಹಾಕಿದ್ರೆ ನೀವು ಅದು ತೋರಿಸಲ್ಲ ಆ್ಯಕ್ಚುಲಿ. ನೀವು ಅಲ್ಲಿ ಏಜಿಂಗ್ ಅನಾಲಿಸಿಸ್ಗೆ ಹೋದ್ರೆ ಮಾತ್ರ ನಿಮ್ಗೆ ಅದು ತೋರಿಸುತ್ತೆ. ಇಲ್ಲಿ ಎಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾವು ಅಮೌಂಟ್ ಸೆಟ್ ಮಾಡಬೇಕು ಅಂದರೆ ನೀವು ಜಸ್ಟ್ ಬಜೆಟ್ ಆ್ಯಂಡ್ ಸಿನಾರಿಯೋ ಅಂತ ಇದೆಯಲ್ಲ, ಇಲ್ಲಿ ಬಜೆಟ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆಯಲ್ಲ, ಬಜೆಟ್ಸ್ ಆ್ಯಂಡ್ ಸಿನಾರಿಯೋ ಮ್ಯಾನೇಜ್ಮೆಂಟ್, ಅಲ್ಲಿ ಮೈಂಟೈನ್ ಬಜೆಟ್ಸ್ ಆ್ಯಂಡ್ ಕಂಟ್ರೋಲ್, ಅದನ್ನು ನೀವು ಎಸ್ಕೊಡಿ. ಎಸ್ಕೊಟ್ಬಿಟ್ಟು ಸೇವ್ ಅಕ್ಸೆಪ್ಟ್ ಕೊಟ್ಟಿದ ತಕ್ಷಣ ನಿಮಗೆ ಅಲ್ಲಿ ಇಟ್ಕೊಳ್ತಿದೆ ಸ್ಪೆಸಿಫಿಕ್ ಕ್ರೆಡಿಟ್ ಲಿಮಿಟ್ ಅಂತ. ಕ್ರೆಡಿಟ್ ಲಿಮಿಟ್ ಅಂತ ಅಮೌಂಟ್ ನೀವು ಲಿಮಿಟ್ ಮಾಡ್ಬೋದು. ಅದ್ರ ಮೇಲೆ ಅಮೌಂಟ್ ನಿಮಗೆ ಎಂಟ್ರಿ ಮಾಡಬೇಕು ಅಂದರೆ ಅದು ತೊಗೊಳಲ್ಲ, ಯಾಕಂದರೆ ಇವ್ರಿಗೆ ಅಮೌಂಟ್ ಇಷ್ಟು ಅಂತ ನಾವು ಸೆಟ್ ಮಾಡಿಬಿಟ್ಟಿರ್ತೀವಿ ಕ್ರೆಡಿಟ್ ಅಮೌಂಟು. ಅಷ್ಟು ಅಮೌಂಟ್ ಅವ್ರು ಪೇ ಮಾಡಿದ ತಕ್ಷಣ ನೀವು ಬೇರೆ ವೋಚರ್ ಎಂಟ್ರಿ ಮಾಡೋಕ್ಕಾಗೋದು. ಇದ್ದರೆ ವೋಚರ್ ಎಂಟ್ರಿ ಮಾಡೋಕೆ ಬೇಕಾದ್ರೆ ಆಲ್ಟರ್ ಅವಾಗ ಬೇಕಾದ್ರೆ ನೀವು ಚೇಂಜಸ್ ಕೂಡ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನಾನು ಇವ್ರಿಗೆ 1 ಲ್ಯಾಕಷ್ಟು ನಾನು ಅಮೌಂಟು ಕ್ರೆಡಿಟ್ ಅಮೌಂಟ್ ಇಟ್ಟಿದ್ದೀನಿ. ಇದ್ರ ಮೇಲೆ ಅವ್ರ ಟ್ರಾನ್ಸಾಕ್ಷನ್ಸ್ ಏನೋ ನಾನು ಅವ್ರ ಮೇ ಇದ್ರ ಮೇಲೆ ನಾವು ಏನೋ ಸೇಲ್ ಮಾಡಿದ್ವಿ ಅವ್ರಿಗೆ ಅದು ತೊಗೊಳಲ್ಲ, ವೋಚರಲ್ಲಿ ಎಂಟ್ರಿ ತೊಗೊಳಲ್ಲ. ಅದು ನಾವು ಹೇಗೆ ಅಂತ ನಾವು ಚೆಕ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಅವಾಗ ರವಿ ಡೇಟಾಸ್ ಅನ್ನೋರಿಗೆ ನಾವು ಸೆಟ್ ಮಾಡಿದ್ವಿ. ಇವಾಗ ನಾನು ವೋಚರ್ಗೆ ಹೋಗ್ತಾಯಿದ್ದೀನಿ. ವೋಚರ್ಗೆ ಹೋದೆ, ಇಲ್ಲಿ ಸೇಲ್ಗೆ ಹೋಗ್ತಾಯಿದ್ದೀನಿ. GST ಸೇಲ್ ರೆಫರೆನ್ಸ್ ನಂಬರ್ ರವಿ ಡೇಟಾಸು. ನೋಡಿ, ಟರ್ಮ್ಸ್ ಪೀರಿಯಡ್ ಆಟೋಮೆಟಿಕಾಗಿ ಬಂದಿದೆ 30 ಡೇಸು. ಸರಿ, ನೋಡಿ, ಕ್ರೆಡಿಟ್ ಲಿಮಿಟ್ ಕೂಡ ಬಂದಿದೆ, ಇಷ್ಟು 1 ಲ್ಯಾಕ್ ಅಷ್ಟು ನಾವು ಮ್ಯಾಕ್ಸಿಮಮ್ ಅವ್ರಿಗೆ ಸೇಲ್ ಮಾಡ್ಬೋದು. ಅದ್ರ ಮೇಲೆ ಆದರೆ ಸೇಲ್ ಮಾಡೋಕ್ಕಾಗಲ್ಲ, ಅಷ್ಟು ಕ್ರೆಡಿಟ್ ಅಮೌಂಟ್ ಇದೆ. ಅವ್ರು ಕ್ಯಾಶ್ ಕೊಟ್ಬಿಟ್ರೆ ಪರವಾಗಿಲ್ಲ, ಅವ್ರು ಕ್ರೆಡಿಟ್ ಅಮೌಂಟ್ ಇಷ್ಟು ಪೇ ಮಾಡಬೇಕು ಅಂತ ಇರುತ್ತೆ, 1 ಲ್ಯಾಕ್ ಮೇಲೆ ಅವ್ರು ಪೇ ಮಾಡಬೇಕು ಅಂತ ಬ್ಯಾಲೆನ್ಸ್ ಇದ್ದರೆ ಅವ್ರದ್ದು ಇದು ಎಂಟ್ರಿ ತೊಗೊಳಲ್ಲ. ನೋಡಿ, LGTV ಫಾರ್ ಎಕ್ಸಾಂಪಲ್, ಗೋಲ್ಡ್ ಅದಾದಮೇಲೆ ಕ್ವಾಂಟಿಟಿ 5 ಪೀಸಸ್ 10,000, ಹಂಗೆ 5 ಪೀಸಸ್ಸು 50,000. ಅದಾದಮೇಲೆ GST ಹಾಕ್ಕೊಳ್ಳಿ. ಬರೋ ಈ ಎಂಟ್ರಿ ನಾರ್ಮಲ್ ಎಂಟ್ರಿ ನಾನು ತೋರಿಸ್ತೀನಿ, ನಾರ್ಮಲಾಗಿ ಇದು ಎಫೆಕ್ಟ್ ಆಗಲ್ಲ ಆ್ಯಕ್ಚುಲಿ. ನಾನು 59,000 ಅಷ್ಟು ಎಂಟ್ರಿ ಮಾಡಿದ್ದೀನಿ. ಎಂಟರ್ ಎಂಟರ್ ಅಕ್ಸೆಪ್ಟ್. ಇವಾಗ ನಾವು ಇನ್ನೊಂದು ಎಂಟ್ರಿ ಮಾಡೋಣ. ಫಾರ್ ಎಕ್ಸಾಂಪಲ್, 1 ಲ್ಯಾಕ್ ಮೇಲೆ ಡಾಟಾ ಎಂಟ್ರಿ ಮಾಡೋದು. 1 ಲ್ಯಾಕ್ ಮೇಲೆ ಡಾಟಾ ಅಂದರೆ ಆಲ್ರೆಡಿ 59,000 ಆಗಿದೆ. ನಾವು 41,000 ಮೇಲೆ ಯಾವುದೇ ಎಂಟ್ರಿ ಹಾಕಿದ್ರು ಕೂಡ ಅದು ತೊಗೊಳಲ್ಲ ಆ್ಯಕ್ಚುಲಿ, ರವಿ ಕ್ರೆಡಿಟರ್ಸ್ ರವಿ ಡೇಟಾಸ್ ಅನ್ನೋರಿಗೆ. ವೋಚರ್ ಡೇಟ್ ಕೂಡ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಸಪೋಸ್ ನಾವು ನೆಕ್ಸ್ಟ್ ಮಂತ್ ಹಾಕಿದ್ರು ಕೂಡ ಅದೇ ವರ್ಕ್ ಆಗುತ್ತೆ ಅಂತ ತೋರಿಸೋದಕ್ಕೆ ನಿಮಗೆ. ನೋಡ್ಬೋದು, 59,000 ಅಷ್ಟು ಡೆಬಿಟ್ ಬ್ಯಾಲೆನ್ಸ್ ಇದೆ ಅವ್ರದ್ದು. ನಾವು ಮ್ಯಾಕ್ಸಿಮಮ್ ಇಂದ ಕ್ರೆಡಿಟ್ ಲಿಮಿಟ್ ಇರೋದು 41,000 ಅಷ್ಟು. ಸೇಲು ಫಾರ್ ಎಕ್ಸಾಂಪಲ್, ನಾವು LGTV ಅಂದ್ಕೊಳ್ಳಿ, ಗೋಡೌನ್ಗೆ ಹೋಗ್ತೀವಿ. ಕ್ವಾಂಟಿಟಿ ಫಾರ್ ಎಕ್ಸಾಂಪಲ್ 6 ಕ್ವಾಂಟಿಟಿ 10,000, 60,000, 41,000 ಮೇಲೆ ದಾಟ್ಬಿಟ್ಟಿದೆ ಇದು ಆ್ಯಕ್ಚುಲಿ. ನೋಡೋಣ, CGST ಆಮೇಲೆ SGST ಆಮೇಲೆ ಎಂಟರ್. ನಮ್ಮ ನರೇಷನ್ ಹಾಕೋಂಗಿದ್ರೆ ಹಾಕ್ಕೊಬೋದು. ಅದಾದಮೇಲೆ ನೋಡ್ಬೋದು, ಇವಾಗ 41,000 ನಾವು 70,000 ಅಷ್ಟು ನಾವು ಸೇಲ್ ಮಾಡ್ತಾ ಇದ್ದೀವಿ. ಬಟ್ ಅವ್ರಿಗೆ ಲಿಮಿಟ್ ಇರೋದು 1 ಲ್ಯಾಕ್ ಅಷ್ಟೇ. 1 ಲ್ಯಾಕ್ ಮೇಲೆ ನಾವು ಸೇಲ್ ಮಾಡೋಕ್ಕಾಗಲ್ಲ. 59,000 ಆಲ್ರೆಡಿ ಕರೆಂಟ್ ಬ್ಯಾಲೆನ್ಸ್ ಇದೆ. ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ನಾನು ಎಂಟರ್ ಮಾಡ್ತೀನಿ. ನೋಡಿದ್ವಿ, ಕ್ರೆಡಿಟ್ ಲಿಮಿಟ್ ಆಫ್ ರವಿ ಡೇಟಾಸ್ 1 ಲ್ಯಾಕ್ ಡೇಟಾಸ್ ಎಕ್ಸೀಡಿಡ್ ಕರೆಂಟ್ ಬ್ಯಾಲೆನ್ಸ್ 1,20,000 ಅಂತ. ನೋಡಿ, ಎಕ್ಸೀಡ್ ಆಗೋಗಿದೆ 1 ಲ್ಯಾಕು ಡೆಬಿಟ್ ಬ್ಯಾಲೆನ್ಸ್. ನೀವು ನೋಡ್ಬೋದು,
ಆಲ್ರೆಡಿ ಒಂದು ವೋಚರ್ ಇದೆ ಅದು ಎಕ್ಸೀಡ್ ಆಗೋಗಿದೆ 1 ಲ್ಯಾಕ್, ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಟ್ಯಾಲಿ ನಮಗೆ ಎರರ್ ಮೆಸೇಜ್ ತೋರಿಸ್ತಿದೆ. ಅದಕ್ಕೆ ನಾವು ಬೇಕಾದ್ರೆ ಅಲ್ಗೋಗಿ 1 ಲ್ಯಾಕ್ 20 ಚೇಂಜ್ ಮಾಡ್ಕೊಬೋದು. ರವಿ ಡೇಟಾಸ್ ಅನ್ನೋದಕ್ಕೆ ಹೋಗಿ ನಾವು ಅಕ್ಸೆಪ್ಟ್ ಮಾಡೋಂಗಿದ್ರೆ ಚೇಂಜ್ ಮಾಡ್ಕೊಬೋದು ಇಷ್ಟು ಅಮೌಂಟ್ ಅಂತ. ತಿರ್ಗಾ ನಾವು ಅದು ಎಡಿಟ್ ಮಾಡ್ಕೊಬೋದು. 1 ಲ್ಯಾಕ್ ಇರೋದನ್ನು ನೀವು ಚೇಂಜ್ ಮಾಡ್ಕೊಬೋದು. ಇಲ್ಲ ಕಮ್ಮಿ ಅಮೌಂಟ್ ಬೇಕಾದ್ರೆ ಕಮ್ಮಿ ಅಮೌಂಟ್ಗೆ ನೀವು ಅವ್ರಿಗೆ ಸೇಲ್ ಮಾಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೀವು 1 ಲ್ಯಾಕ್ 50,000 ಹಾಕ್ತಾ ಇದ್ದೀವಿ. ಇವಾಗ ಅಕ್ಸೆಪ್ಟ್ ಮಾಡಕ್ಕೆ ನೋಡಿ ಕಂಟ್ರೋಲ್ ನೋಡಿ. ಇವಾಗ 1,50,000 ಇದು ಅಕ್ಸೆಪ್ಟ್ ಮಾಡುತ್ತೆ. ಯಾಕಂದರೆ ಇವಾಗ ನೋಡಿ ಈಗ ಅಕ್ಸೆಪ್ಟ್ ಮಾಡ್ತು, ಅಕ್ಸೆಪ್ಟ್ ಮಾಡಿದೆ. ಇವಾಗ ನೀವು ಚೆಕ್ ಕೂಡ ಮಾಡ್ಕೊಬೋದು, ಅಲ್ಲಿ ಎಂಟ್ರಿ ಆಗಿದೆ ಅಷ್ಟೇ. 2 ವೋಚರ್ ಕೂಡ ಎಂಟ್ರಿ ಆಗಿದೆ. ನೀವು ನೋಡ್ಬೋದು ನೋಡಿ ರವಿ ಅಂತ ನಾವು ಕ್ಲಿಕ್ ಮಾಡಿದ ತಕ್ಷಣ 1 ಬಿಲ್ ಔಟ್ ಸ್ಟ್ಯಾಂಡಿಂಗ್ ಡ್ಯೂ ಡೇಟ್ ಎಕ್ಸೀಡೆಡ್. ನಾವು 30 ಡೇಸ್ ಆದಮೇಲೆ ನಾವು ಹಾಕಿದ್ವಲ್ಲ, ಸೆಕೆಂಡ್ ಮೇ ಹಾಕಿ ರವಿಗೆ ಹೋಗ್ತೀವಿ. ಆಲ್ರೆಡಿ ಅವ್ರ ಡ್ಯೂ ಡೇಟ್ ಇದೆ, ಡ್ಯೂ ಇದೆ ಅವ್ರದ್ದು. ನೀವು ಅವ್ರಿಗೆ ಸುಮ್ಮನೆ ಎರರ್ ಅದು ಒಂದು ಮೆಸೇಜ್ ತೋರಿಸ್ತೀವಿ, ಪಾಪಪ್ ಮೆಸೇಜ್ ಥರ. ಇಷ್ಟು ಅವ್ರದ್ದು ಒಂದು ಬಿಲ್ ಆಲ್ರೆಡಿ ಪೆಂಡಿಂಗ್ ಇದೆ ಅಂತ ನಿಮಗೆ ತೋರಿಸ್ತಿದೆ, ಔಟ್ ಸ್ಟ್ಯಾಂಡಿಂಗ್ ಡ್ಯೂ ಇದೆ ಅಂತ ನಿಮ್ಗೆ ಒಂದು ಮೆಸೇಜ್ ತೋರಿಸ್ತಿದೆ. ನೀವು ಚೆಕ್ ಮಾಡ್ಕೊಬೋದು. ಅದನ್ನು ನೀವು ಫಸ್ಟಲ್ಲಿ ನಿಮ್ಗೆ ಹೇಳಿದ್ರೆ 30 ಡೇಸ್ ಕ್ರೆಡಿಟ್ ಬಿಲ್ ಸೆಟ್ ಮಾಡಿ ಅಲ್ಲಿ ಎಸ್ಕೊಟ್ರೆ ಈ ಥರ ಪಾಪಪ್ ಮೆಸೇಜ್ ತೋರಿಸುತ್ತೆ ಅಂತ. ಪಾಪಪ್ ಮೆಸೇಜ್ ತೋರುತ್ತೆ ಮತ್ತು ಅಮೌಂಟ್ ಕೂಡ ನೀವು ಸೆಟ್ ಮಾಡ್ಬೋದು ಅನ್ನೋಲ್ಲ. ಅಮೌಂಟ್ ಕೂಡ ಸೆಟ್ ಮಾಡಿ, ಅಮೌಂಟ್ ಸೆಟ್ ಮಾಡಿದ್ರೆ ನೀವು ಅದು ಮುಂದಕ್ಕೆ ಎಂಟ್ರಿ ಮುಂದಕ್ಕೆ ಹೋಗೋಲ್ಲ. ನೀವು ಏನಾರ ಡೇಸ್ ಸೆಟ್ ಮಾಡ್ತೀವಲ್ಲ 30 ಡೇಸು, ಅದು ಮುಂದಕ್ಕೆ ಹೋಗುತ್ತೆ. ಇಷ್ಟು ಡೇಟ್ಸಿಂದ ಅವ್ರಿಗೆ ಪೆಂಡಿಂಗ್ ಇದೆ ಬಿಲ್ಲು ಅಂತ, ಒಂದು ಬಿಲ್ ಎಷ್ಟು 2 ಬಿಲ್ ಪೆಂಡಿಂಗ್ ಇದೆ, 1 ಬಿಲ್ ಪೆಂಡಿಂಗ್ ಅದು ತೋರಿಸ್ತಿದ್ವಿ. ಈ ರೀತಿ ನೀವು ಕ್ರೆಡಿಟ್ ಪೀರಿಯಡು ಮತ್ತು ಕ್ರೆಡಿಟ್ ಅಮೌಂಟ್ ಸೆಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇದೇ ರೀತಿ 2 ಗಂಟೆಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಯೂಚರ್ ವೀಡಿಯೋಸ್ಗಳನ್ನು ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.